ಕರಾವಳಿಯಲ್ಲಿ ಮತ್ತೆ ಕಮಲವನ್ನ ಆರಿಸುವುದಕ್ಕೆ ಬಿಜೆಪಿ ಸರ್ಕಸ್ ನಡೆಸ್ತಾ ಇದೆ. ಅರುಣ್ ಕುಮಾರ್ ಪುತ್ತಿಲ ಜೊತೆಗಿನ ಸಂಧಾನ ಯಶಸ್ವಿಯಾಗಿದೆ. ಹಿಂದೂ ಮುಖಂಡ ಇಂದು ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಜೊತೆಗಿನ ಬಿಜೆಪಿ ನಾಯಕರ ಸಂಧಾನ ಯಶಸ್ವಿಯಾಗಿದೆ. ಎಸ್, ಹಿಂದೂ ಮುಖಂಡ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆಯೇ ಪುತ್ತಿಲ ಜೊತೆಗಿನ ಬಿಜೆಪಿ ನಾಯಕರ ಸಂಧಾನ ಈಗ ಯಶಸ್ವಿಯಾಗಿದೆ. ಅರುಣ್ ಪುತ್ತಿಲ ವಾಪಸ್ ಬಿಜೆಪಿಗೆ ಸೇರ್ಪಡೆಗೆ ಒಪ್ಪಿಕೊಂಡಿದ್ದಾರೆ. ಅದರಂತೆ ನಾಳೆಯೇ ಮಂಗಳೂರಿನಲ್ಲಿ ಪುತ್ತಿಲ ಪಕ್ಷ ಸೇರ್ಪಡೆಯಾಗಲಿದ್ದಾರೆ. ಒಂದು ರೀತಿಯಾಗಿ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಜೊತೆಗಿನ ಬಿಜೆಪಿ ನಾಯಕರ ಸಂಧಾನ ಯಶಸ್ವಿಯಾಗಿದೆ. ಕೊನೆಗೂ ಕೂಡ ಬಿಜೆಪಿ ಕಚೇರಿಯಲ್ಲಿ ಸಂಧಾನ ಸಭೆ ನಡೆದಿದ್ದು ಅರುಣ್ ಪುತ್ತಿಲ ಅವರನ್ನ ಮನವೊಲಿಸುವಲ್ಲಿ ಬಿಜೆಪಿ ನಾಯಕರು ಕೊನೆಗೂ ಯಶಸ್ವಿಯಾಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಈ ರಾಷ್ಟ್ರದ ಗೌರವವನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದಿರತಕ್ಕಂತಹ ನರೇಂದ್ರ ಮೋದಿ ಅವರ ಆ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನ ತುಂಬಬೇಕು ಅಂತಕ್ಕಂತಹ ಯೋಚನೆಯಡಿಯಲ್ಲಿ ಈ ದಿವಸ ರಾಜ್ಯಾಧ್ಯಕ್ಷರು ಇನ್ನಿತರ ಪದಾಧಿಕಾರಿಗಳ ಜೊತೆಗೆ ಪುತ್ತಿಲ ಪರಿವಾರ ಮತ್ತು ಮೋದಿ ಪರಿವಾರ ಆ ಲೋಕಸಭಾ ಚುನಾವಣೆಯಲ್ಲಿ ಜೊತೆಯಾಗಿ ಕೆಲಸ ಮಾಡುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಆ ಸಂಸತ್ ಸದಸ್ಯರನ್ನ ದೊಡ್ಡದಾಗಿರತಕ್ಕಂತಹ ಅಂತರದ ಮುಖಾಂತರ ಈ ಬಾರಿಯ ಚುನಾವಣೆಯಲ್ಲಿ ನಾವೆಲ್ಲರೂ ಗೆಲುವಿಗೋಸ್ಕರ ಶ್ರಮ ವಹಿಸ್ತೇವೆ ಅನ್ನತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇವೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ರಾಷ್ಟ್ರದ ಗೌರವವನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದಿರತಕ್ಕಂತಹ ನರೇಂದ್ರ ಮೋದಿ ಅವರ ಆ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನ ತುಂಬಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಈ ದಿವಸ ರಾಜ್ಯಾಧ್ಯಕ್ಷರು ಇನ್ನಿತರ ಪದಾಧಿಕಾರಿಗಳ ಜೊತೆಗೆ ಪುತ್ತಿಲ ಪರಿವಾರ ಮತ್ತು ಮೋದಿ ಪರಿವಾರ ಆ ಲೋಕಸಭಾ ಚುನಾವಣೆಯಲ್ಲಿ ಜೊತೆಯಾಗಿ ಕೆಲಸ ಮಾಡುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಆ ಸಂಸತ್ ಸದಸ್ಯರನ್ನ ದೊಡ್ಡದಾಗಿರತಕ್ಕಂತಹ ಅಂತರದ ಮುಖಾಂತರ ಈ ಬಾರಿಯ ಚುನಾವಣೆಯಲ್ಲಿ ನಾವೆಲ್ಲರೂ ಗೆಲುವಿಗೋಸ್ಕರ ಶ್ರಮ ವಹಿಸ್ತೇವೆ ಅನ್ನತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇವೆ. ಮುಂದಿನ